ಹಾಯ್ ಫ್ರೆಂಡ್ಸ್, ನನ್ನ ಹೇರ್ ನೋಡಿ ಎಷ್ಟು ಫ್ಲ್ಯಾಟ್ ಆಗಿದೆ ಅಂತ. ನಾನು ಹೆಡ್ ಬಾತ್ ಮಾಡಿ ಎರಡನೇ ದಿನಕ್ಕೆಲ್ಲ ಹೀಗೆ ಆಯಿಲಿ ಆಗಿ ಸ್ಟಿಕ್ಕಿ ಸ್ಟಿಕ್ಕಿ ಆಗಿಬಿಡುತ್ತೆ. ಸೊ ಆಮೇಲೆ ನಾನು ದಿನಾನೂ ಹೆಡ್ ಬಾತ್ ಮಾಡೋಕ್ಕಾಗಲ್ಲ. ಇಷ್ಟು ಉದ್ದ ಹೇರ್ ಇಟ್ಕೊಂಡು ದಿನ ಹೆಡ್ ಬಾತ್ ಮಾಡೋದು ಕಷ್ಟ, ಆ್ಯಂಡ್ ಮಾಡಲೂಬಾರ್ದು. ವಾರಕ್ಕೆ ಒಂದು 2 ಸತಿ ಮಾಡಿದ್ರೆ ಸಾಕು. ಸೊ ಇದನ್ನು ಹೇಗೆ ವಾಲ್ಯೂಮೈಸ್ ಮಾಡೋದು ಇನ್ಸ್ಟಂಟಾಗಿ ಅಂತ ತೋರಿಸ್ತೀನಿ. ಇದು ಡ್ರೈ ಶ್ಯಾಂಪು, ಬ್ಯಾಟಿಸ್ಟ್ ಅಂತ ಕಂಪ್ನಿದು. ಇದೇನು ಮಾಡುತ್ತೆ ಅಂದರೆ ಹೇರ್ಗೆ ಇನ್ಸ್ಟಂಟ್ ವಾಲ್ಯೂಮ್ ಕೊಡುತ್ತೆ. ಸೊ ಹೇಗೆ ಯೂಸ್ ಮಾಡೋದಪ್ಪ ಅಂದರೆ ಇದನ್ನು ಫಸ್ಟು ಶೇಕ್ ಮಾಡಿ, ನೀಟಾಗಿ ಶೇಕ್ ಮಾಡಿಬಿಟ್ಟು ಒಂದೊಂದೇ ಪಾರ್ಟಿಷನ್ ತೆಗ್ದು ಸ್ಪ್ರೇ ಮಾಡಿ. ಸ್ಪ್ರೇ ಮಾಡ್ತಾ ಏನಂದರೆ ಒಂದು 15 ಸೆಂಟಿಮೀಟ್ರ್ ದೂರ ಇಟ್ಕೊಂಡು ಸ್ಪ್ರೇ ಮಾಡಿ. ಆ್ಯಂಡ್ ಆಮೇಲೆ ಒಂದೇ ಕಡೆ ಸ್ಪ್ರೇ ಮಾಡಿಬಿಡಿ, ಸ್ವಲ್ಪ ಮೂಮೆಂಟಲ್ಲಿ ಇರಲಿ. ಒಂದೇ ಕಡೆ ಸ್ಪ್ರೇ ಮಾಡೋದ್ರಿಂದ ಒಂದೇ ಕಡೆ ಬಂದುಬಿಡುತ್ತೆ, ಸ್ವಲ್ಪ ಪೌಡ್ರಿ ಪೌಡ್ರಿ ಇರುತ್ತೆ, ವೈಟ್ ಕಲರ್ ಪೌಡ್ರಿ ಪೌಡ್ರಿ. ಸೊ ನೋಡ್ಕೊಂಡು ಸ್ಪ್ರೇ ಮಾಡಿ, ಆಮೇಲೆ ಮುಖಕ್ಕೂ ಬೀಳಬಾರ್ದಂತ ಒಂದು ಕೈ ಅಡ್ಡ ಇಟ್ಕೊಂಡಿರಿ. ಹೀಗೆ ಎಲ್ಲ ಪಾರ್ಟ್ ಮಾಡಿ 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 ಸ್ಪ್ರೇ ಮಾಡಿ ನಿಮಗೆ ನಾನು ತೋರಿಸ್ತೀನಿ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಅಂತ. ಒಂದು ಸೈಡ್ ಎಷ್ಟು ಫ್ಲ್ಯಾಟ್ ಆಗಿರುತ್ತೆ, ಇದು ಮಾಡಿದಾಗ ಹೇಗೆ ಫ್ರೆಶ್ ಒಂಥರ ತಲೆ ಸ್ನಾನ ಮಾಡಿದಾಗ ವಾಲ್ಯೂಮೈಸ್ ಇರುತ್ತಲ್ಲ ಹೇರು, ಆ ಥರನೇ ಕಾಣುತ್ತೆ. ಅದಕ್ಕೆ ಹೀಗೆ ಪಾರ್ಟ್ ಮಾಡಿ ಮಾಡಿ ಸ್ಪ್ರೇ ಮಾಡ್ತಾ ಹೋಗಿದ್ದು. ಇಲ್ಲಿ ನೋಡಿ, ಇಲ್ಲಿ ಒಂದೇ ಕಡೆ ಸ್ಪ್ರೇ ಮಾಡಿದ್ರೆ ಹೀಗೆ ನನ್ನ ಕೈ ಮೇಲೆ ಇದು ಬಂತಲ್ವ, ಆ ಥರ ಬಂದುಬಿಡುತ್ತೆ. ಸೊ ಬೆಟರ್ ನೀವು ಕೈ ಅಡ್ಡ ಇಟ್ಕೊಂಡು ಸ್ವಲ್ಪ ದೂರದಿಂದ ಸ್ಪ್ರೇ ಮಾಡಿ, ಹೀಗೆ ಎಲ್ಲ ಕಡೆ ಸ್ಪ್ರೇ ಮಾಡ್ಕೊಂಡು ಹೋಗಿ. ಆಮೇಲೆ ಇದು ಸ್ಪ್ರೇ ಮಾಡಿದಾಗ ವೈಟ್ ಪೌಡ್ರಿ ಥರ ಬರುತ್ತೆ. ಅದನ್ನು ಅಂದ್ಕೊಂಡು ಏನಪ್ಪ ಇದು ಕೂದಲೆಲ್ಲ ಅಜ್ಜಿ ಕೂದಲು ಥರ ಆಗೋಯಿತು ಅಂತ ಅನ್ಕೋಬೇಡಿ, ಅದು ಹಾಗೆ ಬರುತ್ತೆ. ಆಮೇಲೆ ನೀವು ಲಾಸ್ಟಿಗೆ ನೀಟಾಗಿ ಮಸಾಜ್ ಮಾಡ್ಕೋಬೇಕು. ಸ್ವಲ್ಪ ಮಸಾಜ್ ಮಾಡ್ಕೊಂಡಾಗ ಹೇರ್ ರೂಟ್ಸಲ್ಲಿರೋ ಆಯಿಲ್ ಎಲ್ಲ ಅದು ಅಬ್ಸರ್ವ್ ಮಾಡ್ಕೊಳುತ್ತೆ, ಆವಾಗ ಸ್ವಲ್ಪ ಸರಿಯಾಗುತ್ತೆ. ಹಾಗೇನು ಕಾಣಲ್ಲ, ಇಲ್ಲಿ ಅಷ್ಟೊಂದೇನು ವೈಟಾಗಿ ಒಂಥರ ಕಾಣಲ್ಲ, ಚೆನ್ನಾಗಿ ಕಾಣುತ್ತೆ. ಸೊ ನೀವು ಧೈರ್ಯವಾಗಿ ಸ್ಪ್ರೇ ಮಾಡ್ಕೋಬೋದು. ನಾನು ಇದನ್ನು ಆಲ್ಮೋಸ್ಟ್ 1 ಇಯರ್ ಆಗ್ತಾನೇ ಬಂತು, ಜಾಸ್ತಿನೇ ಆಯ್ತು ಅನಿಸುತ್ತೆ, ಯೂಸ್ ಮಾಡ್ತಾ ಇದ್ದೀನಿ. ಸೊ ನನಗೇನು ಪ್ರಾಬ್ಲಮ್ ಆಗಿಲ್ಲ, ಚೆನ್ನಾಗೇ ಅನಿಸುತ್ತೆ. ನೋಡಿ ಇವಾಗ ಬಾಚ್ಬಿಟ್ಟು ತೋರಿಸ್ತೀನಿ, ಒಂದು ಸೈಡ್ ಹೇಗೆ ಉಬ್ಬಿದೆ ಮತ್ತು ಒಂದು ಸೈಡ್ ಹೇಗೆ ಫ್ಲ್ಯಾಟ್ ಆಗಿದೆ ಅಂತ. ನಾನು ಸ್ಪ್ರೇ ಮಾಡಿರೋ ಸೈಡು ಉಬ್ಬಿದೆ, ಈ ಕಡೆ ಸೈಡ್ ನಾನು ಸ್ಪ್ರೇ ಮಾಡಿ ಯೂಸ್ ಮಾಡಿಲ್ಲ. ಸೊ ಅಲ್ಲಿ ಫ್ಲ್ಯಾಟ್ ಆಗಿದೆ, ಇದೇ ಡಿಫ್ರೆನ್ಸ್ ಮಾಡೋದು. ಡ್ರೈ ಶ್ಯಾಂಪು ಅದಕ್ಕೇ ಯೂಸ್ ಮಾಡೋದು. ಸೊ ಇವಾಗ ನೀವೆಲ್ಲಾದರೂ ಸಡನ್ನಾಗಿ ಹೋಗಬೇಕಾಗಿರುತ್ತೆ ಪಾರ್ಟಿಗೋ, ಇಲ್ಲ ಸಂಜೆ ಎಲ್ಲಾದರೂ ಫ್ರೆಂಡ್ಸ್ ಮೀಟ್ ಮಾಡೋಕ್ಕೆ ಅಂತಾರೆ, ಆವಾಗ ಟೈಮ್ ಇರೋಲ್ಲ ನಿಮಗೆ ತಕ್ಷಣ ತಲೆ ಸ್ನಾನ ಮಾಡ್ಕೊಂಡು ಹೋಗೋಕ್ಕೆ, ಆವಾಗ ನೀವು ಈ ಡ್ರೈ ಶ್ಯಾಂಪು ಯೂಸ್ ಮಾಡ್ಬೋದು. ಇನ್ಸ್ಟಂಟಾಗಿ ನಿಮಗೆ ವಾಲ್ಯೂಮ್ ಬರುತ್ತೆ, ಫ್ರೆಶ್ ಅಂತ ಅನಿಸ್ತೀರಾ. ಸೊ ತಲೆ ಸ್ನಾನ ಮಾಡಿದಾಗ ಹೇಗಿರುತ್ತೋ ಹಾಗೆ ಫ್ರೆಶ್ಶಾಗಿ ರೆಡಿಯಾಗಿ ಹೋದಂಗೆ ಅನಿಸುತ್ತೆ. ಇವಾಗ ಈ ಸೈಡನ್ನು ಸ್ಪ್ರೇ ಮಾಡಿ ತೋರಿಸ್ತೀನಿ, ಫುಲ್ ಇವಾಗ ಫುಲ್ ಹೇರ್ಗೆ ಸ್ಪ್ರೇ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಈ ಕಡೆ ಸೈಡು ಸೇಮ್ ಎಲ್ಲ ಕಡೆ ಅಷ್ಟೇ, ಪಾರ್ಟಿಷನ್ ಮಾಡಿ ಮಾಡಿ ಸ್ಪ್ರೇ ಮಾಡಿ, ಒಂದು 15 ಸೆಂಟಿಮೀಟರ್ ದೂರದಿಂದ ಸ್ಪ್ರೇ ಮಾಡಿ. ಸೊ ಇದರಲ್ಲಿ ಡ್ರೈ ಶ್ಯಾಂಪೂಲಿ ಇನ್ನು ಬೇರೆ ಬೇರೆ ಬ್ರ್ಯಾಂಡ್ ಬಿ ಬ್ಲೆಂಡ್ದು ಸಿಗುತ್ತೆ, ಅದು 125 ml 550 ರುಪೀಸು. ಇದು ನಾನು ಯೂಸ್ ಮಾಡ್ತಾ ಇರೋದು ಬ್ಯಾಟಿಸ್ಟ್ ದೊಡ್ಡ ಸೈಜ್, ಅಂದರೆ 200 ml ಬಾಟಲ್ಗೆ 649 ರುಪೀಸ್ ಆಗುತ್ತೆ. ಚಿಕ್ಕ ಸೈಜು ಸಿಗುತ್ತೆ ಇದರಲ್ಲಿ, ಅದು 50 ml ಬಾಟಲ್, 50 ml 299 ರುಪೀಸ್ ಆಗುತ್ತೆ. ಸೊ ಬೆಟರ್ ನೀವು ದೊಡ್ಡ ತೊಗೊಂಡ್ರೇ ನಿಮಗೆ ಸ್ವಲ್ಪ ವರ್ತಿ ಅನಿಸುತ್ತೆ. ಈ ಹಿಂದೆನೂ ಅಷ್ಟೇ, ತಲೆ ಬಗ್ಸಿ ಹಿಂದೆನೂ ಸ್ವಲ್ಪ ಎಲ್ಲ ತೆಗೆದು ಸ್ಪ್ರೇ ಮಾಡಿಬಿಟ್ಟು ನೀಟಾಗಿ ಮಸಾಜ್ ಮಾಡಿ. ಇದು ಬ್ಯಾಟಿಸ್ಟಲ್ಲಿ ತುಂಬ, ಇದರಲ್ಲಿ ತುಂಬ ಬೇರೆ ಬೇರೆ ಫ್ರೇಗ್ರೆನ್ಸಸ್ ಇದೆ, ಅದರ ಬೇರೆ ಬೇರೆ ಸ್ಮೆಲ್. ಇನ್ನೊಂದು ಚಾಕ್ಲೇಟ್ ಕಲರಿಂದ ಒಂದು ಬರುತ್ತೆ, ಅದು ಅಷ್ಟು ಸ್ವಲ್ಪ ಇಷ್ಟು ವೈಟ್ ವೈಟ್ ಪೌಡ್ರ್ ಬರಲ್ಲ, ಸ್ವಲ್ಪ ಬ್ರೌನಿಷ್ ಕಲರ್ ಬರುತ್ತೆ, ಅದು ಚೆನ್ನಾಗಿದೆ. ಅದು ಸ್ವಲ್ಪ ಪ್ರೈಸ್ ಜಾಸ್ತಿ, ಅದು ಮೋಸ್ಟ್ಲಿ 750 ಅನಿಸುತ್ತೆ 200 ml ಬಾಟಲ್ಗೆ. ಬಿ ಬ್ಲೆಂಟಲ್ಲೂ ಅಷ್ಟೇ, ತುಂಬ ಬೇರೆ ಬೇರೆ ವೆರೈಟಿ ಇದೆ, 3-4 ವೆರೈಟೀಸ್ ಇದೆ. ಇದನ್ನು ನೀವು ನೈಕಾ ಆ್ಯಪಲ್ಲಿ ಆನ್ಲೈನ್ ಪರ್ಚೇಸ್ ಮಾಡ್ಬೋದು, ಬಿಟ್ಟರೆ ಪರ್ಪಲ್ .com ಆ್ಯಪಲ್ಲೂ ಸಿಗುತ್ತೆ ನಿಮಗೆ ಆನ್ಲೈನು. ಬಿ ಬ್ಲೆಂಡ್ದು ಸ್ಟೋರ್ಸಲ್ಲಿ ಎಲ್ಲ ಸಿಗುತ್ತೆ. ನೋಡಿ ಇವಾಗ ಎಷ್ಟು ವಾಲ್ಯೂಮ್ ಬಂದಿದೆ ಅಂತ ಹೇಳಿ. ಫಸ್ಟಿಗೆ ನಂದು ಹೇರ್ ಎಷ್ಟು ಫ್ಲ್ಯಾಟ್ ಇತ್ತು ನೋಡಿದ್ರಲ್ಲ ನೀವೇ, ಇವಾಗ ನೋಡಿ ಎಷ್ಟು ಚೆನ್ನಾಗಿ ವಾಲ್ಯೂಮ್ ಬಂದಿದೆ ಅಂತ. ಇದ್ರದ್ದು ಅಷ್ಟೇ, ಇದ್ರ ಸ್ಮೆಲ್ಲು ಕೂಡ ಎಷ್ಟು ಚೆನ್ನಾಗಿರುತ್ತೆ, ಒಂದೊಂದೊಂದು ಸ್ಮೆಲ್ಲಿಂದು ಫ್ರೇಗ್ರೆನ್ಸ್ ಇದೆ, ತುಂಬ ಚೆನ್ನಾಗಿದೆ, ತುಂಬ ಮೈಲ್ಡಾಗಿ ಅನಿಸುತ್ತೆ, ತುಂಬ ಘಾಟ್ ಹೊಡ್ದಂಗೆ ಏನು ಅನಿಸಲ್ಲ. ಸೊ ಯಾರ್ಯಾರ್ದು ಆಯಿಲಿ ಸ್ಕ್ಯಾಲ್ಪ್ ಇದೆ, ಒಂದೇ ಡೇಯಲ್ಲಿ ಆಯಿಲಿ ಆಯಿಲಿ ಆಗಿಬಿಡುತ್ತೆ ಹೇರ್ ಎಲ್ಲ ಅಂತ ಅಂದರೆ, ಇದನ್ನು ಯೂಸ್ ಮಾಡಿ ಇನ್ಸ್ಟಂಟಾಗಿ ನಿಮ್ಮ ಹೇರ್ ಫ್ರೆಶ್ ಅನಿಸುತ್ತೆ. ಮತ್ತು ಅಯ್ಯೋ ಇದು ಕಾಸ್ಟ್ಲಿ ಆಯ್ತಪ್ಪ, ಇದಕ್ಕೆ ಬೇರೆ ಆಲ್ಟರ್ನೇಟಿವ್ ಯಾವುದಾದ್ರು ಕಡಿಮೆದು ಅಂದರೆ ನೀವು ಈ ಜಾನ್ಸನ್ಸ್ ಬೇಬಿ ಪೌಡ್ರನ್ನು ಯೂಸ್ ಮಾಡ್ಬೋದು, ಇದು ಒಂದು ಒಳ್ಳೆ ಆಲ್ಟರ್ನೇಟಿವು. ಇದು ಅಷ್ಟೇ ಸೇಮ್, ನೀವು ಪಾರ್ಟಿಷನ್ ಮಾಡಿ ಮಾಡಿನೇ ಹಚ್ಚಬೇಕು, ಬಟ್ ಏನಂದರೆ ಜಾಸ್ತಿ ಹಚ್ಚಕ್ಕೆ ಹೋಗ್ಬಾರ್ದು, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಚ್ಚಿ ಈಗ ಹಚ್ಚಿಬಿಟ್ಟು ಇದನ್ನು ಅಷ್ಟೇ ಮಸಾಜ್ ಮಾಡಬೇಕು. ಇದು ಸೇಮ್ ಡ್ರೈ ಶ್ಯಾಂಪು ಥರನೇ ಕೆಲಸ ಮಾಡೋದು. ಸೊ ನಿಮಗೆ ಅದು ಕಾಸ್ಟ್ಲಿ ತೊಗೊಳಕ್ಕಾಗಲ್ಲ ಅಂದವರೆಲ್ಲ ಇದನ್ನು ಯೂಸ್ ಮಾಡ್ಬೋದು.
ಆದರೆ ಸ್ವಲ್ಪ ಸ್ವಲ್ಪನೇ ಯೂಸ್ ಮಾಡಿ, ಜಾಸ್ತಿ ಪೌಡ್ರ್ ಹಾಕೊಳಕ್ಕೆ ಹೋಗಬೇಡಿ, ಇಲ್ಲ ಫುಲ್ಲು ಪೌಡ್ರ್ ಪೌಡ್ರ್ ಆಗಿಬಿಡುತ್ತೆ. ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನೀಟಾಗಿ ಮಸಾಜ್ ಮಾಡಿ. ಇದು ಸೇಮ್ ಎಕ್ಸಾಕ್ಟ್ ಡ್ರೈ ಶಾಂಪು ಥರನೇ ಸೇಮ್ ಕೆಲಸ ಮಾಡೋದು. ಸೊ ನೋಡಿ ಇವಾಗ ಎಷ್ಟು ವಾಲ್ಯೂಮ್ ಬಂತು ಅಂತ. ಒಂದು ಸೈಡ್ ಹಾಕಿದ್ರೇ ಇದೂ ಅಷ್ಟೇ, ನಾನು ಎರಡು ಸೈಡ್ ಹಾಕ್ಬಿಟ್ಟು ತೋರಿಸ್ತೀನಿ. ಚೆನ್ನಾಗಿ ಇದು ಅಷ್ಟೇ ಚೆನ್ನಾಗಿ ವಾಲ್ಯೂಮ್ ಕೊಡುತ್ತೆ. ಸೊ ನೋಡಿದ್ರಲ್ಲ ಹೇಗೆ ಡ್ರೈ ಶಾಂಪು ಯೂಸ್ ಮಾಡೋದು ಮತ್ತು ಇನ್ಸ್ಟಂಟಾಗಿ ಹೇರ್ನ ವಾಲ್ಯೂಮೈಸ್ ಮಾಡೋದು ಅಂತ. ಸೊ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಓಕೆ, ಬಾಯ್.